ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತಿನ ಇನ್ನೊಂದು ರೆಸಿಪಿ ಕ್ಯಾಪ್ಸಿಕಮ್ ಫ್ರೈ. ಇದನ್ನು ನಾವು ತುಂಬ ಈಸಿಯಾಗಿ ಜಸ್ಟ್ ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಇಲ್ಲಿ ನಾನು 4 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಅದನ್ನು ಈ ಸೈಜಲ್ಲಿ ಕಟ್ ಮಾಡಿಕೊಂಡು ಈ ಥರ ಡ್ರೈ ಬಾಣಲಿಗೆ ಹಾಕೋತಾ ಇದ್ದೀನಿ. ನಿಮ್ಗೆ ಕಾಣ್ಬೋದು ಇಲ್ಲಿ ನಾನು ಯಾವುದೇ ಥರ ಆಯಿಲ್ನ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಬಾಣಲಿಗೆ ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ. ಈ ಥರ ಕ್ಯಾಪ್ಸಿಕಮ್ನ ರಫಾಗಿ ಚಾಪ್ ಮಾಡಿಕೊಂಡ್ರೆ ಸಾಕು, ಫೈನಾಗಿ ಏನು ಬೇಕಾಗಿಲ್ಲ. ಈಗ ಇದನ್ನು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲೆ ನಿಮ್ಗೆ ಕಾಣ್ತಿದ್ದೆ ಅಲ್ಲ, ಡಾರ್ಕ್ ಸ್ಪಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಇದು ತುಂಬಾ ಈಸಿ ರೆಸಿಪಿ. ಕಡಿಮೆ ಟೈಮಲ್ಲಿ ತುಂಬ ಟೇಸ್ಟಿಯಾಗಿರೋ ಸೈಡ್ ಡಿಶ್ ಮಾಡಬೇಕಂದ್ರೆ ಇದನ್ನು ಮಾಡಿ, ಡೆಫಿನೆಟ್ಲಿ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ. ಈಗ ನಾನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಈಗ ಉಪ್ಪು ಎಲ್ಲ ಕಡೆ ಸೇರೋ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಉಪ್ಪು ಹಾಕಿದ ನಂತರ ಇಲ್ಲಿ ತಳ ಹಿಡಿಯುತ್ತೆ, ಬಟ್ ನೀವು ಇದನ್ನು ಮಧ್ಯದಲ್ಲಿ ಫ್ರೈ ಮಾಡ್ತಾನೆ ಇರಬೇಕು. ಅರ್ಧ ಬೆಂದ ನಂತರ ನಾನೀಗ ಇದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಆಯಿಲ್ ಮಾತ್ರ ಹಾಕ್ತಾ ಇದ್ದೀನಿ. ಈಗ ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು 1-5 ಮಿನಿಟ್ಸ್ ಬೇಯಿಸಬೇಕು. ನಿಮ್ಗೆ ಇಲ್ಲಿ ಕಾಣ್ತಿದೆ ಅಲ್ಲ, ಇದು ಆಲ್ಮೋಸ್ಟ್ 90% ಕುಕ್ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಆಗಲೇ ನಾವು ಹಾಕ್ಕೊಂಡಿರ್ತೀವಲ್ವ ಉಪ್ಪು, ಅದು ಕರಗಿ ಪೀಸಸ್ಗೇನು ಚೆನ್ನಾಗಿ ಅಂಟ್ಲಿ ಅಂತ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ನಮ್ಮ ಈ ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಬೆಂದೋಗಿದೆ, ಕಂಪ್ಲೀಟ್ 100% ಕುಕ್ ಆಗಿದೆ. ಈಗ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಆಗುವಂಥ ಈ ಕ್ಯಾಪ್ಸಿಕಮ್ ಫ್ರೈ ಅನ್ನದ ಜೊತೆ, ರಸದ ಜೊತೆ, ಆ್ಯಂಡ್ ಈವನ್ ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮ್ಗೆ ಇದಿಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.